ಸ್ನೇಹಿತರೆ, ಎಲ್ಲರಿಗೂ ಕೂಡ ಸ್ಪರ್ಧಾ ದೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಸಿಗಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರಬೇಕು ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತೇಳಿ ಭಾರತೀಯ ಭಾಷೆಗಳ ಕೇಂದ್ರೀಯ ಸಂಸ್ಥೆ, ಮೈಸೂರಿನಲ್ಲಿ ಇರತಕ್ಕಂಥದ್ದು. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್ ಕೆಳಗಡೆ ಬರ್ತಕ್ಕಂತಹ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಯಾವುದೇ ಪದವಿ ಮತ್ತು ಸ್ನಾತಕೋತ್ತರ ಪದವಿ, ಅನಂತರ ಎಂ ಫಿಲ್, ಪಿ ಎಚ್ ಡಿಗೆ ಸಂಬಂಧಿಸಿದಂತಹ ವಿವಿಧ ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನು ಮಾಡಿರ್ತಕ್ಕಂಥದ್ದು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಿಕ್ರೂಟ್ಮೆಂಟ್ ಆಫ್ ನೋಟಿಫಿಕೇಶನ್ ಅಂತಕ್ಕಂಥದ್ದು 23 ಆಗಸ್ಟ್ 2019 ಇದೊಂದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ಮೊದಲು ಹುದ್ದೆಗಳ ವಿವರವನ್ನು ಹೇಳ್ತೀನಿ, ಆ ನಂತರ ಅದರ ಒಂದು ಕ್ವಾಲಿಫಿಕೇಶನ್ ಅನ್ನು ಹೇಳ್ತೀನಿ. ಡೆಸಿಗ್ನೇಷನ್ ಬಂದ್ಬಿಟ್ಟು ಚೀಫ್ ರಿಸೋರ್ಸ್ ಪರ್ಸನ್ ಅಂತೇಳಿ, ನಂಬರ್ ಆಫ್ ಪೋಸ್ಟ್ 2 ಇರುತ್ತೆ. ಇದರ ಒಂದು ಸ್ಯಾಲ್ರಿ 43,636 ಆಗಿರುತ್ತೆ. ಸೀನಿಯರ್ ರಿಸೋರ್ಸ್ ಪರ್ಸನ್ ಅಂತೇಳಿ 4 ಪೋಸ್ಟ್ ಇರುತ್ತೆ, 42,000 ವೇತನ ಇರುತ್ತೆ. ಸೀನಿಯರ್ ರಿಸೋರ್ಸ್ ಪರ್ಸನ್ 1ಕ್ಕೆ ಒಂದು ಪೋಸ್ಟ್ ಇದೆ, ಇದಕ್ಕೆ ವೇತನ 40,738. ಸೀನಿಯರ್ ರಿಸೋರ್ಸ್ ಪರ್ಸನ್ 1, ಇದು ಕೂಡ ಒಂದು ಪೋಸ್ಟ್ ಇದೆ, ಇದಕ್ಕೆ 40,738. ಇದು ಪಕ್ಕದಲ್ಲಿರ್ತಕ್ಕಂಥದ್ದು ಸ್ಕೀಮ್ ಕೊಟ್ಟಿದ್ದಾರೆ. ಸೀನಿಯರ್ ರಿಸೋರ್ಸ್ ಪರ್ಸನ್ ಸೆಕೆಂಡಲ್ಲಿ 2 ಪೋಸ್ಟ್ ಇರುತ್ತೆ, ಸ್ಕೀಮ್ ಆರ್ ಪ್ರಾಜೆಕ್ಟ್ ನಿಮ್ಮ ಎಲ್ ಡಿ ಸಿ ಐ ಎಲ್ ಅಂತಕ್ಕಂಥದ್ದು 38,813 ಇರುತ್ತೆ. ಜೂನಿಯರ್ ರಿಸೋರ್ಸ್ ಪರ್ಸನ್ 1, 6 ಪೋಸ್ಟ್ ಇರುತ್ತೆ, ಸೊ ವೇತನ ಇದಕ್ಕೆ 38,212. ಜೂನಿಯರ್ ರಿಸೋರ್ಸ್ ಪರ್ಸನ್ ಟೆಕ್ನಿಕಲಿ ಸಂಬಂಧಪಟ್ಟ 4 ಪೋಸ್ಟ್ ಇರುತ್ತೆ, ಇದರಲ್ಲಿ 38,212 ರೂಪಾಯಿ ವೇತನ. ಜೂನಿಯರ್ ರಿಸೋರ್ಸ್ ಪರ್ಸನ್ ಗ್ರೇಡ್ ಸೆಕೆಂಡಲ್ಲಿ 2 ಪೋಸ್ಟ್ ಇರುತ್ತೆ, 35,480 ವೇತನ. ಜೂನಿಯರ್ ರಿಸೋರ್ಸ್ ಪರ್ಸನ್ ಸೆಕೆಂಡ್ ಎಲ್ ಡಿ ಸಿ ಐ ಎಲ್ ಪ್ರಾಜೆಕ್ಟ್ನಲ್ಲಿ 8 ಪೋಸ್ಟ್ ಇರತಕ್ಕಂಥದ್ದು, ಇದಕ್ಕೆ ವೇತನ 35,480. ಜೂನಿಯರ್ ರಿಸೋರ್ಸ್ ಪರ್ಸನ್ ಅಕಾಡೆಮಿಕ್ಗೆ ಸಂಬಂಧಪಟ್ಟಂತಹ ಸೆಕೆಂಡ್ ಗ್ರೇಡ್ನ ಹುದ್ದೆ ಒಟ್ಟು 12 ಪೋಸ್ಟ್ ಇರುತ್ತೆ, 35,480 ವೇತನ. ಜೂನಿಯರ್ ರಿಸೋರ್ಸ್ ಪರ್ಸನ್ ಒಟ್ಟು 7 ಪೋಸ್ಟ್ ಇರುತ್ತೆ, ಇದು 27,000 ಎಸ್ ಪಿ ಪಿ ಇ ಎಲ್ ಅಂತಕ್ಕಂಥ ಪ್ರಾಜೆಕ್ಟ್ನಲ್ಲಿ. ವೆಬ್ ಡಿಸೈನರ್ ಆರ್ ಅಡ್ಮಿನಿಸ್ಟ್ರೇಟರ್ಗೆ 27,000 ವೇತನ ಇರುತ್ತೆ. ಎಡಿಟೋರಿಯಲ್ ಅಸಿಸ್ಟೆಂಟ್ಗೆ 27,000. ಒಬ್ಬರು ವಿಡಿಯೋಗ್ರಾಫರ್, ಒಟ್ಟು ಹುದ್ದೆಗಳು 52,000 ರೂಪಾಯಿ ಇರುತ್ತೆ. ಇದರ ಒಂದು ಅಪ್ಲಿಕೇಶನನ್ನು ಆಫ್ಲೈನ್ ಮುಖಾಂತರ ಹಾಕಬೇಕಾಗುತ್ತೆ. ಲಾಸ್ಟ್ ಡೇಟ್ ಫಾರ್ ದಿ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಈಸ್ 45 days ಫ್ರಮ್ ದಿ ಡೇಟ್ ಆಫ್ ಪಬ್ಲಿಕೇಶನ್ ಆಫ್ ದಿಸ್ ನೋಟಿಫಿಕೇಶನ್ ಇನ್ ದಿ ನ್ಯೂಸ್ ಪೇಪರ್ ಅಂತೇಳಿ. ಅಂದರೆ ಪತ್ರಿಕೆಯಲ್ಲಿ ಪ್ರಕಟವಾಗಿ 45 ದಿನದೊಳಗೆ ಈ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಯಾವ ಸೆಂಡ್ ದಿ ಅಪ್ಲಿಕೇಶನ್ ಫಿಲ್ಡ್ ಅಪ್ಲಿಕೇಶನ್ ಅಡ್ರೆಸ್ ಟು ದಿ ಅಸಿಸ್ಟೆಂಟ್ ಡೈರೆಕ್ಟರ್ ಸಿ ಐ ಐ ಎಲ್ ಅಂತೇಳಿ, ಅಂದರೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್, ಹುಣಸೂರು ರೋಡ್, ಮಾನಸಗಂಗೋತ್ರಿ, ಮೈಸೂರು 5 7 3006 ಅಲ್ಲಿ. ಸೊ ಅಪ್ಲಿಕೇಶನನ್ನು ಹಾಕ್ಬೇಕಾಗಿರ್ತಕ್ಕಂಥವರ ಒಂದು ಒಂದು ವಿವರ ಏನಿರುತ್ತೆ ಅಂತಂದರೆ, ಅಂದರೆ ಅವರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಮತ್ತು ಎಕ್ಸ್ಪೀರಿಯನ್ಸ್ ಏನಿರಬೇಕು ಅಂತಂದರೆ, ಸ್ನೇಹಿತರೆ ಇದರಲ್ಲಿ ಈ ಒಂದು ಲಿಸ್ಟಲ್ಲಿ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಾಜೆಕ್ಟ್ ನೇಮು, ಜೊತೆಗೆ ಆ ಹುದ್ದೆಗಳ ವಿವರ, ಅವರ ಒಂದು ಎಜುಕೇಷನಲ್ ಕ್ವಾಲಿಫಿಕೇಶನ್ ನೋಡ್ಬೋದು. ಸೀನಿಯರ್ ರಿಸೋರ್ಸ್ ಪರ್ಸನ್ಸ್ಗೆ ಎಂ ಫಿಲ್, ಪಿ ಎಚ್ ಡಿ ಇನ್ ಲಿಂಗ್ವಿಸ್ಟಿಕ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಕೂಡ ಇದೆ. ಜೂನಿಯರ್ ರಿಸೋರ್ಸ್ ಪರ್ಸನ್ಗೆ ಮಾಸ್ಟರ್ ಡಿಗ್ರಿ ಇನ್ ಲಿಂಗ್ವಿಸ್ಟಿಕ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ. ವೆಬ್ ಡಿಸೈನರು, ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಡಿಗ್ರಿ ಆರ್ ಡಿಪ್ಲೊಮೋ ಇನ್ ಗ್ರಾಫಿಕ್ ಆ್ಯಂಡ್ ವೆಬ್ ಡಿಸೈನಿಂಗ್ ಕೋರ್ಸ್ ಫ್ರಮ್ ಎನಿ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಕೇಳಿದ್ದಾರೆ. ಸೊ ಎಡಿಟೋರಿಯಲ್ ಅಸಿಸ್ಟೆಂಟ್ಗೆ ಮಾಸ್ಟರ್ ಡಿಗ್ರಿ ಇನ್ ಮಾಸ್ ಕಮ್ಯುನಿಕೇಷನ್ ಆ್ಯಂಡ್ ಜರ್ನಲಿಸಮ್ ಅಂತ ಕೇಳಿದ್ದಾರೆ, ವಿತ್ ಡಿಸೈರಬಲ್ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕೇಳಿರ್ತಕ್ಕಂಥದ್ದು. ವಿಡಿಯೋಗ್ರಫರ್ಗೆ ಡಿಪ್ಲೊಮೋ ಇನ್ ಸಿನಿಮೋಟೋಗ್ರಫಿ ಆರ್ ವಿಡಿಯೋಗ್ರಫಿ ಅಂತ ಕೇಳಿದ್ದಾರೆ. ಚೀಫ್ ರಿಸೋರ್ಸ್ಗೆ ಇದಕ್ಕೆ ಕೇಳಿರ್ತಕ್ಕಂಥದ್ದು ಎಮ್ ಎ ಆರ್ ಎಮ್ ಎಸ್ ಸಿ ಆರ್ ಬಿ ಟೆಕ್ ಆರ್ ಎಮ್ ಟೆಕ್ ಇನ್ ಲಿಂಗ್ವಿಸ್ಟಿಕ್, ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ ಅಥವಾ ಅದರ ಒಂದು ತತ್ಸಮಾನವನ್ನು ಕೇಳಿರ್ತಕ್ಕಂಥದ್ದು. ಇನ್ನು ಸೀನಿಯರ್ ರಿಸೋರ್ಸ್ ಪರ್ಸನ್ 1, ಇದು ಈ ಒಂದು ಪ್ರಾಜೆಕ್ಟ್ನಲ್ಲಿ, ಈ ಒಂದು ಪ್ರಾಜೆಕ್ಟ್ ಅಂದರೆ ಎಲ್ ಡಿ ಸಿ ಪ್ರಾಜೆಕ್ಟ್ನಲ್ಲಿ ಇರತಕ್ಕಂತಹ ಹುದ್ದೆಗಳ ವಿವರ ಇದು. ಎಮ್ ಎ ಆರ್ ಎಮ್ ಎಸ್ ಸಿ ಕೇಳಿರ್ತಕ್ಕಂಥದ್ದು ವಿತ್ ಎಕ್ಸ್ಪೀರಿಯನ್ಸ್. ಸೀನಿಯರ್ ರಿಸೋರ್ಸ್ ಪರ್ಸನ್ಸ್ ಟು ಎಮ್ ಎ ಇನ್ ಲಿಂಗ್ವಿಸ್ಟಿಕ್ ಅಂತ ಕೇಳಿದ್ದಾರೆ. ಜೂನಿಯರ್ ರಿಸೋರ್ಸ್ ಪರ್ಸನ್ಗೆ ಕೂಡ ಎಮ್ ಎ ಇನ್ ಲಿಂಗ್ವಿಸ್ಟಿಕ್ ಅಂತೇಳಿ, ಅಂದರೆ ಲಿಪಿ ಶಾಸ್ತ್ರ ಅಂತಕ್ಕಂಥದ್ದು. ಜೂನಿಯರ್ ರಿಸೋರ್ಸ್ ಪರ್ಸನ್ ಸೆಕೆಂಡ್ಗೆ ಎಮ್ ಎ ಇನ್ ಲಿಂಗ್ವಿಸ್ಟಿಕ್ ಕೇಳಿದ್ದಾರೆ. ಸೊ ಸ್ನೇಹಿತರೆ, ಇದು ಆ ಒಂದು ಯೋಜನೆಯಲ್ಲಿ ಇರತಕ್ಕಂಥ ಹುದ್ದೆಗಳು. ನ್ಯಾಷನಲ್ ಟ್ರಾನ್ಸ್ಲೇಷನ್ ಮಿಷನಲ್ಲಿ ಸೀನಿಯರ್ ರಿಸೋರ್ಸ್ ಪರ್ಸನ್ಗೆ ಎಸೆನ್ಷಿಯಲ್ ಎಮ್ ಎ ಇನ್ ಲಿಂಗ್ವಿಸ್ಟಿಕ್ ಆರ್ ಇಂಡಿಯನ್ ಲ್ಯಾಂಗ್ವೇಜ್ ಆರ್ ಅಲೈಡ್ ಡಿಸಿಪ್ಲಿನ್ ಅಂತ ಕೇಳಿರ್ತಕ್ಕಂಥದ್ದು. ಮಿನಿಮಮ್ 5 ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಅದಕ್ಕೆ. ಜೂನಿಯರ್ ರಿಸೋರ್ಸ್ ಪರ್ಸನ್ಗೆ ಎಮ್ ಸಿ ಎ ಆರ್ ಎಮ್ ಟೆಕ್ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಕೇಳಿದ್ದಾರೆ. ಜೂನಿಯರ್ ರಿಸೋರ್ಸ್ ಪರ್ಸನ್ಗೆ ಎಮ್ ಎಸ್ ಸಿ ಆರ್ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಂತೇಳಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿರ್ತಕ್ಕಂಥದ್ದು ನೋಡ್ತೀವಿ. ಅದಾದ ನಂತರ ಜೂನಿಯರ್ ರಿಸೋರ್ಸ್ ಪರ್ಸನ್ ಟೆಕ್ನಿಕಲ್ ಸೆಕೆಂಡಲ್ಲಿ ಡಿಗ್ರಿ ಆರ್ ಡಿಪ್ಲೊಮೋ ಇನ್ ಮಲ್ಟಿಮೀಡಿಯಾ ವೆಬ್ಸೈಟ್ ವೆಬ್ ಡಿಸೈನ್ ಅಂತ ಅದರಲ್ಲಿ
ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು ಅಂಥೇಳಿ. ಜೂನಿಯರ್ ರಿಸೋರ್ಸ್ ಪರ್ಸನ್ ಟೆಕ್ನಿಕಲ್ ಸೆಕೆಂಡ್ ಗ್ರೇಡ್ ಅವ್ರಿಗೆ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸ್ಟ್ರೀಮ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದರೆ ಯಾವುದೇ ಪದವಿಯನ್ನು ಮುಗಿಸಿರಬೇಕು ಅಂತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು. ಜೂನಿಯರ್ ರಿಸೋರ್ಸ್ ಪರ್ಸನ್ ಸೆಕೆಂಡ್ ಎಮ್ ಎ ಇನ್ ಲಿಂಗ್ವಿಸ್ಟಿಕ್ ಸೇಮ್ ಇರುತ್ತೆ ಅದು. ಸೊ ಸ್ನೇಹಿತರೆ ಇದಿಷ್ಟು ಕೂಡ ಇದರ ಒಂದು ಮಾಹಿತಿ ಆಗಿರುತ್ತೆ. ಇದಕ್ಕೆ ಒಂದು ಅಪ್ಲಿಕೇಶನ್ಸ್ ಬರುತ್ತೆ, ಅದು ಆಫ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಆ ಒಂದು ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ವಿತಿನ್ 45 days ಆಫ್ ಪಬ್ಲಿಕೇಶನ್ಸ್ ಅಂತ ಕೇಳಿದರೆ ಆ 45 ದಿನದೊಳಗೆ ನೀವು ಅರ್ಜಿಯನ್ನು ಆಫ್ಲೈನ್ ಮುಖಾಂತರ ಸಲ್ಲಿಸಬೇಕು. ಆ ಒಂದು ಅರ್ಜಿಯ ಫಾರ್ಮೇಟನ್ನು ಈ ಒಂದು ವೆಬ್ಸೈಟಲ್ಲೂ ಕೂಡ ಬಿಟ್ಟಿದ್ದಾರೆ. ಈ ವೆಬ್ಸೈಟ್ ನೋಡ್ಕೊಂಡ್ಬಿಡಿ, www.cill.org ಅಲ್ಲಿ ಈ ಒಂದು ಅರ್ಜಿ ಸಿಗುತ್ತೆ. ಇದರ ಒಂದು ನೋಟಿಫಿಕೇಶನ್ ಲಿಂಕ್ ಮತ್ತು ಅಪ್ಲಿಕೇಶನ್ ಫಾರ್ಮೇಟ್ ಅನ್ನು ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಪಾರ್ಟಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ ಅಗತ್ಯ ಇರ್ತಕ್ಕಂಥವ್ರು ಮತ್ತು ಯಾರು ಎಲಿಜಿಬಲ್ ಇರ್ತೀರಿ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಥ್ಯಾಂಕ್ ಯು.